ಒಂದು ಸರ್ಕಾರ ಆಗಿ ಯಾವ ಇತಿಹಾಸದಲ್ಲಿ ನೋಡಿ ಒಬ್ಬರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ ತಕ್ಷಣ ಲೈಸೆನ್ಸ್ ಹೇಗೆ ಅವರು ಮಂತ್ರಿಗಳು ಅವ್ರಿಗೆ ಲೈಸೆನ್ಸ್ ತೊಗೊಳ್ತಾರೆ, ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಕೊಡ್ತಾರೆ 22/5/2023 ಏನಂತ, ನೈಜತೆ ನಿಯಮಾನುಸಾರ ಆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಪ್ರೂವ್ ಮಾಡಬೇಕು. ಯಾವ್ದಾದ್ರು ನೋಡಿದ್ದೀರಾ ಎಲ್ಲರೂ ಈ ಬಿಲ್ಗಳನ್ನ ಅಪ್ರೂವ್ ಮಾಡೋಕ್ಕೆ ಯಾವ್ದಾದ್ರು ಮಂತ್ರಿಗಳಿಗೆ ಬಿಲ್ಗಳು ಕಳಿಸ್ಬೇಕು, ನೈಜತೆ ನಿಯಮಾನುಸಾರ ಚೆಕ್ ಮಾಡಲಿಕ್ಕೆ ಇತಿಹಾಸದಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯವಿದೆಯಾ? ಎಲ್ಲರೂ ನೋಡಿದ್ದೀರಾ ಬಿಲ್ ಪೇಮೆಂಟ್ ಸ್ಟಾಪ್ ಸ್ಟಾಪ್ ಅಂಡ್ ಆಲ್ ದ ಮಿನಿಸ್ಟರ್ ಎಲ್ಲ ಮಿನಿಸ್ಟರ್ಗಳು ಇತಿಹಾಸದಲ್ಲಿ ಎಲ್ಲರೂ ಕೇಳಿದ್ದೀರ ಅಂತ ನೈಜತೆ ನಿಯಮ ಕೆಳಗಡೆ ಇರುವಂಥ ಇಲಾಖೆಗಳು ಅಧಿಕಾರಿಗಳು ಅವ್ರು ಏನಂತ, ಅವ್ರ ರೆಪ್ಯುಟೇಷನ್ ಕ್ರೆಡಿಬಿಲಿಟಿ ಆಫ್ ದ ಏನು ಸಿಸ್ಟಮ್ ಏನು ಆಯಿತು? 22/5/23 ಅಂತ ಒಂದು ಸರ್ಕ್ಯುಲರ್ ಕೊಡ್ತಾರೆ, ತಿರ್ಗಿ ಇನ್ನೊಂದು ಈಗ ಲೇಟೆಸ್ಟ್ ಸರ್ಕ್ಯುಲರ್ ಬರ್ತದೆ 31/7/23 ಎಲ್ಲ ಷರತ್ತುಗಳು ವಿಡ್ರಾನ್ ಪೇಮೆಂಟ್ ಮಾಡ್ಬೋದು. ಏನಂದರೆ ಎಲ್ಲರೂ ಏನೇನಿದೆಯೋ ಕಲೆಕ್ಷನ್ ಮಾಡಬೇಕು ಅನ್ನೋಂಥದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಬಿಡಿ ಅಂತ ಇವತ್ತು ಆಪಾದನೆ ಎಲ್ಲರೂ ಮುಕ್ತವಾಗಿ ಹೇಳ್ತಿರೋ ಜನ ಎಲ್ಲ ಕಡೆ ಕಲೆಕ್ಷನ್ ಮಾಡಿಕೊಂಡ್ರು ಅನ್ನೋಂಥ ಆಪಾದನೆ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಇದನ್ನ ಉದ್ದೇಶ ಏನಿತ್ತು? ಎಲ್ಲರಿಗೂ ಹಿಂಸೆ ಕೊಡಬೇಕು, ಕಿರುಕುಳ ಕೊಡಬೇಕು, ಹಣ ಕಲೆಕ್ಷನ್ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಮಾಡಿದ್ದಾರೆ ಅನ್ನೋಂಥ ಆಪಾದನೆಗಳು ಎಲ್ಲ ಕಡೆಯೂ ನಾವು ಕೇಳಿಬರ್ತಾ ಇದ್ದೆ. ಸೊ ಇಷ್ಟು ವಿಡ್ರಾ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಮಾತ್ರ ಬೆಂಗಳೂರು ಅಭಿವೃದ್ಧಿ ಸಚಿವರು ಮುಖ್ಯಮಂತ್ರಿ ಆರ್ಥಿಕ ಇಲಾಖೆಯಿಂದ ವಿಡ್ರಾ ಮಾಡಿದ್ದಾರೆ ಈ ಕಂಡೀಷನ್. ಇವರು ವಿಡ್ರಾ ಮಾಡ್ದೇ ಬಿಲ್ ಪೇಮೆಂಟನ್ನು ಇನ್ನನ್ನು ತಡೆ ಹಿಡ್ಕೊಂಡು ನೈಜತೆಯನ್ನು ಚೆಕ್ ಮಾಡೋಕ್ಕೆ ಇಷ್ಟು ದಿನ ಏನು ಮಾಡ್ತಿದ್ರು? ಬೇರೆ ಎಲ್ಲ ಕಡೆ ವಿಡ್ರಾ ಆಯಿತು. ಇವತ್ತು ಅವರು ಹಣ ಬಿಡುಗಡೆ ಆಗಬೇಕಾದ್ರಂತ ಹಣದ ಮೇಲೆ ಕಮಿಷನ್ ಕೇಳ್ತಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಯೋಜನೆ ದುಡ್ಡಿದೆಯಲ್ಲ 6,000 ಕೋಟಿ, ಎಷ್ಟು ಟ್ಯಾಲೆಂಟ್ ಇದೆ ನೋಡಿ. ಇಡೀ ಬಿಲ್ಲು ಮುಂದಿಂದು ಲೆಕ್ಕ ಹಾಕಿ ಸರ್ಕಾರ ದುಡ್ಡುಗಡೆ ನಮ್ಮ ಸರ್ಕಾರ ಬಿಡುಗಡೆ ಮಾಡಿರಲಿಲ್ಲ ಅಂತ ಹೇಳ್ತಾರೆ. 675 ಕೋಟಿ ಬಿಡುಗಡೆ ಮಾಡಿರೋದು ಯಾವ ಸರ್ಕಾರದಲ್ಲಿ? 23/24 ಮೊದಲನೇ ಕಂತಿನ ಹಣ 675 ಕೋಟಿ ಬಿಡುಗಡೆ ಮಾಡಿರುವಂಥದ್ದು, ಇದರ ಪೇಮೆಂಟೇ ಮಾಡಿಲ್ಲ ಇನ್ನು. ಇನ್ನು ಮುಂದಕ್ಕೆ 6,000 ಕೋಟಿಗೂ ಬರೋದನ್ನ ಸೇರಿಸಿ ಈಗಲೇ ಕೊಟ್ಬಿಡ್ರಪ್ಪ ಅನ್ನೋಂಥ ಗುತ್ತಿಗೆದಾರರು ಮಾಡ್ತಿರೋಂಥ ಆಪಾದನೆ. ಇತಿಹಾಸದಲ್ಲಿ ಯಾರು 2 ತಿಂಗಳಲ್ಲಿ ಹಿಂಗೆ ಸರ್ಕಾರ ಅಧಿಕಾರಕ್ಕೆ ಪೂರ್ತಿ ಅವಧಿನಲ್ಲೂ ಹಿಂಗೆ ರೋಡಿಗೆ ಬಂದು ಸರ್ಕಾರವನ್ನು ಹಿಂಗೆ ಹಣ ಪೇಮೆಂಟನ್ನು ಮಾಡಿ ಅನ್ನೋಂತ ಕೇಳ್ಕೊಂಡು ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ. ಪ್ರಥಮ ಬಾರಿ 75 ವರ್ಷದ ಸ್ವಾತಂತ್ರ್ಯ ಬಂದ ನಂತರ ಇಂಥ ಸರ್ಕಾರ ಈ ರೀತಿ ಪರಿಸ್ಥಿತಿಗೆ ತಂದಿರುವಂಥ ಪ್ರಥಮ ಸರ್ಕಾರ ಅಂದರೆ ಈ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರ.